नमस्कार वीक्षकरे एंपी न्यूज के स्वागत नानु निम्म अनिता रानी पाटील रायचूर जिले लिंगसूरु तालूकिन पदवी पूर्व कला वाणिज्य विद्यालय टीबी सोलिसी कर्नाटक गेलिसी एंब प्रबंध स्पर्धे आयोजिसलागित्तु इंदु विजेतरिगे बहुमान वितरणे कार्यक्रम नडेयलिदे बन्नी नोडोण रायचूर जिले लिंगसूरु तालूकिन ऐतिहासिक मुद्गल पट्टण रामलिंगेश्वर कॉलोनिया अन्नदानगौड़ बय्यापुर स्मारक स्वतंत्र पदवी पूर्व कला वाणिज्य महाविद्यालय जिला आरोग्य कुटुंब कल्याण इलाके जिला क्षयरोग निर्मूलना विभाग रायचूर इवर संयुक्ताश्रय टीबी सोलिसी कर्नाटक गेलिसी हागू आजादी का अमृत महोत्सव अभियान अंगवागि क्षयरोग कुरितु जागृति बग्गे प्रबंध स्पर्धे ಮಾಡಲಾಯಿತು. ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಬಹುಮಾನ ಪಡೆದ ವಿದ್ಯಾರ್ಥಿಗಳು ಪ್ರಥಮ ಬಹುಮಾನ ನಾಗರಾಜ್, ದ್ವಿತೀಯ ಬಹುಮಾನವಾಗಿ ಗೀತಾ, ತೃತೀಯ ಬಹುಮಾನವಾಗಿ ಬಸವರಾಜವರಿಗೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಎಸ್ಟಿಎಲ್ಎಸ್ ಮೇಲ್ವಿಚಾರಕರು ಮಹಂತೇಶ್ ಬ್ಯಾಳಿ, ಎಸ್ಟಿಎಸ್ ಮೇಲ್ವಿಚಾರಕರು ದೇವರಾಜ್, ಆರೋಗ್ಯ ನಿರೀಕ್ಷಣ ಅಧಿಕಾರಿ ಮಹೇಶ್ ಹೊಸಮನಿ, ಕಾಲೇಜ್ ಪ್ರಾಂಶುಪಾಲರು ಸುಗರೆಡ್ಡಿ ಮೀಟಿ, ವೆಂಕರೆಡ್ಡಿ, ಈಶಪ್ಪ ಚಲವಾದಿ, ಆನಂದ್ ಗುತ್ತೇದಾರ್, ಪ್ರಭಾಕರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವಾಹಿದ್ ಖುರೇಶಿ, ಎಂಪಿ ನ್ಯೂಸ್ ಕನ್ನಡ ಚಾನೆಲ್, ಲಿಂಗಸ್ಕೂರು. ಆರೋಗ್ಯ ಮತ್ತು ರೋಗ ಲಕ್ಷಣಗಳ ಕುರಿತು ಎಸ್ಟಿಎಸ್ನ ಆರೋಗ್ಯಾಧಿಕಾರಿಗಳು ಸಮುದಾಯ ಆರೋಗ್ಯ ಕೇಂದ್ರ ಸರ್ ಅವರು ಈ ರೋಗದ ಕುರಿತು ತಮಗೆಲ್ಲ ಮಾಹಿತಿಯನ್ನು ನೀಡಲಿದ್ದಾರೆ. ಮುಖ್ಯವಾಗಿ ಇದು ಜರ್ಮನಿ ದೇಶದ ರಾಬರ್ಟ್ ಟ್ರಾಕ್ ಎಂಬ ವಿಜ್ಞಾನಿ ಕಂಡಿಡಿದ್ದಾರೆ. 1882 ರಾಬರ್ಟ್ ಟ್ರಾಕ್ ಎಂಬವರು 1882 ಜರ್ಮನ್ ದೇಶದಲ್ಲಿ ಕಂಡಿಡ್ತಾರೆ. ಇದು ಮುಖ್ಯವಾಗಿ March 24 ವಿಶ್ವ ಕ್ಷಯರೋಗ ದಿನಾಚರಣೆ ಅಂತ ಕರಿತೀವಿ, ಆಚರಣೆ ಮಾಡ್ತೀವಿ. ಈ ಕ್ವಶನ್ ವಾಟ್ಸಪ್ ರಿಪೋರ್ಟ್ ಆಗಿ ರಿಪೀಟ್ ಆಗಿತ್ತು ವಿಶ್ವ ಕ್ಷಯರೋಗ ದಿನಾಚರಣೆ ಅಂತ ಸೀತೆಯಲ್ಲಿ. ಸೊ ಅದೇ ರೀತಿ ನಮ್ಮ ದೇಶದಾಗ ಪ್ರತಿ 3 ನಿಮಿಷಕ್ಕೆ 2 ಮರಣವಂತಿದ್ದಾರೆ ಈ ಕ್ಷಯರೋಗದಿಂದ. ಇಳಿಯ ರೋಗದ ಕೀಳದಿಂದ 2 ಮರಣವಂತಿದ್ದಾರೆ 3 ನಿಮಿಷಕ್ಕೆ. ಸೊ ಭಾರತದ ಜವಾಹರ್ಲಾಲ್ ನೆಹರು ಇರ್ತಾರಲ್ಲ ಅವ್ರ ಹೆಂಡತಿ ಸಹಿತ ಈ ಕಾಯಿಲೆಯಿಂದ ಬಳಲುತ್ತಾ ಮರಣವಂತಿದ್ದಾರೆ. ಸೊ ಅಷ್ಟೊಂದು ಭೀಕರವಾದಂಥ ಕಾಯಿಲೆ ಇದೆ. ಇದು ಪೂರಾ ಬಾಳಿನ 200 ವರ್ಷದಿಂದನೂ ಈ ಕಾಯಿಲೆ ಇದೆ. ಮೊದಲೇನು ಮಾಡ್ತಾರಪ್ಪ ಅಂತಂದ್ರೆ ಈ ಕಾಯಿಲೆ ಇದ್ದಾಗ ಊರವರೆಗೆ ಆಗಿಬಿಡ್ತದೆ. ನಿಮ್ಮ ಅಜ್ಜಿಯವರು ನಿಮ್ಮ ತಂದೆ ತಾಯಿಯವರು ಹೇಳ್ತಿರ್ತಾರೆ, ಆಗೋ ಅಯ್ಯ ದೊಡ್ಡ ರೋಗ ಬಂದಿದೆ ಅವನ ಊರಿಂದ ಹೊರಗೆ ಹಾಕಿದ್ದ ಅಂತ ಹೇಳ್ತಾರೆ. ಸೊ ಆ ಥರ ನಿಯಮಗಳಿತ್ತು. ಸೊ ಈಗ ಆ ರೀತಿ ಅಲ್ಲ, ಕೆಲವೊಂದು ಮಾಡಿದ್ರೆ ಹಾಗೂ ನಮ್ಮ ತಾಲೂಕ ಆರೋಗ್ಯ ಇಲಾಖೆಯಿಂದ ಈ ಟಿವಿ ಒಂದು ಸುದ್ದಿಯಾಗಿರ್ತಕ್ಕಂಥ ಮಾಂತೇಶ್ವರ ಮತ್ತು ದೇವರಾಜರ ಹಾಗೂ ನಮ್ಮಿನ್ನೊಬ್ಬ ಆರೋಗ್ಯ ಇಲಾಖೆ ಅಧಿಕಾರಿ ಹಾಗೂ ಇಲ್ಲಿ ಕಾಲೇಜಿನ ಹೆಚ್ಚಿನ ಪ್ರಮಾಣದಲ್ಲಿ ಜನರಿಗೆ ಆವರಿಸ್ತಕ್ಕಂಥ ರೋಗ ಇದು ಬಹಳಷ್ಟು ಒಂದು ಏನಪ್ಪ ಅಂತಂದರೆ ಗಂಭೀರವಾದಂಥ ರೋಗ. ಏನಾಗ್ತಕ್ಕಂಥ ರೋಗ ಬರಲಾರ್ದಂಗೆ ನಾವು ಬಹಳಷ್ಟು ಅದನ್ನು ಪ್ರಿವೆಂಟ್ ಮಾಡ್ತೇವೆ, ತಡೆಗಟ್ಟಬೇಕು. ಪ್ರೈವೇಟ್ ಶಿಕ್ಷಣ ಪಡೆದ ಮುನ್ನೆಚ್ಚರಿಕ್ರಮವಾಗಿ ನಾವು ರೋಗ ಬರಲಾರ್ದ ಬಹಳಷ್ಟು ಕ್ರಮ ತೆಗೆದುಕೊಳ್ಬೇಕು. ಬಂದಮೇಲೆ ಮಾತ್ರೆಗಳು ತೆಗೆದುಕೊಂಡು ಗುಣಪಡಿಸ್ಕೊಳ್ಳೋಕ್ಕಿಂತ ಬರುವ ಹಾಗೆ ತಡೆಗಟ್ಟೋದ್ರಿಂದ ಆ ರೋಗದಿಂದ ನಾವು ಬಳಲು ತಪ್ಪುತ್ತೆ, ಕಾಯಿಲೆಯನ್ನು ಆರಾಮಾಗಿರ್ಬೋದು. ಕೆಲವೊಂದು ವಿಷಯದಲ್ಲಿ ಸಂಕ್ಷಿಪ್ತವಾಗಿ ದೇವರಾಜರ ಹೇಳ್ತಾರೆ, ಡೀಟೇಲ್ಸ್ ಹೇಳ್ತಾರೆ. ಈ ಕ್ಷಯ ನಮ್ಮ ಕನ್ನಡದಲ್ಲಿ ಏನಂತ ಕ್ಷಯ ಅಂತ ಹೇಳ್ತೀವಿ. ಕ್ಷಯ ಅಂದ್ರೆ ಏನು ಗೊತ್ತಿರ್ಬೋದು, ಕ್ಷಯ ಅಂದ್ರೆ ಕ್ಷೀಣಿಸುವುದು ಅಂತ. ಏನು ಕ್ಷೀಣಿಸುತ್ತಪ್ಪ ಅಂತಂದ್ರೆ ನಮ್ಮ ಆರೋಗ್ಯನ ಕ್ಷೀಣಿಸುತ್ತೆ ಇರೋ ಬಗ್ಗೆ. ಇದು ಸೋಷಿಯೋ ಎಕನಾಮಿಕ್ ಡಿಸೀಸ್ ಅಂತ ಹೇಳ್ತೀವಿ, ಪಾವರ್ಟಿ ಡಿಸೀಸ್ ಅಂತ ಹೇಳ್ತೀವಿ. ಬಡತನ ಜಾಸ್ತಿ ಇರ್ತಕ್ಕಂಥ ಶ್ರೀಮತಿ ಬರುತ್ತೆ ಬರಲಂತಲ್ಲ, ಸೋಷಿಯೋ ಎಕನಾಮಿಕ್ ಡಿಸೀಸ್ ಅಂತ ಹೇಳ್ತೀವಿ. ಆಮೇಲೆ ಇದು ಇನ್ಫೆಕ್ಷಿಯಸ್ ಡಿಸೀಸ್ ಡೈರೆಕ್ಟ್ ಹುಟ್ಕೊಳ್ಳೋದು ಏನು ಬಿ ಪಿ ಶುಗರ್ ಏನಂತ ಹುಟ್ಕೊಳ್ಳೋದೇ ಅಲ್ಲ. ಇದು ಒಬ್ಬರಿಂದ ಒಬ್ಬರು ಬರ್ತಕ್ಕಂಥ ರೋಗ, ಒಬ್ಬ ವ್ಯಕ್ತಿಗಿಂತಪ್ಪ ಅಂದರೆ ಇನ್ನೊಬ್ಬ ವ್ಯಕ್ತಿ ಬರ್ತಕ್ಕಂಥದ್ದು ಟ್ರಾನ್ಸ್ಮಿಷನ್ ಡಿಸೀಸ್ ಸೋಂಕು ಬರ್ತಕ್ಕಂಥ ರೋಗ.
ಸೊ ಹೇಗೆ ಬರುತ್ತೆ, ಯಾವ ರೀತಿ ಬರುತ್ತೆ, ಅದು ಬಹಳ ಪ್ರಮುಖವಾದಂಥ ಒಂದು ಅಂಶ. ಏನಾಗುತ್ತಪ್ಪ ಅಂತಂದರೆ, ವ್ಯಕ್ತಿಯಲ್ಲಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಆದ ಕಾರ, ಇಮ್ಯುನಿಟಿ ಪವರ್ ಅಂತ ಹೇಳಿ, ಇಮ್ಯುನಿಟಿ ಪವರ್ ಕಮ್ಮಿ ಆದ ಕಾರ ನಾವೇನು ಮಾಡ್ತೀವಿ, ನಮ್ಮ ಮನೆಗಳಿಗೆ ಕಿಟಕಿ ಬಾಗಿಲು ಸರಿ ಇಲ್ಲ ಅಂತ ಹೇಳ್ತೀವಿ, ಎಲ್ಲ ಹೊರಗಡೆ ಎಲ್ಲ ಒಳಗೆ ಬಂದ್ಬಿಡ್ತಾರೆ.